ಜನವರಿ ಹದಿಮೂರು ಅನುದಿನದ ಪರಲೋಕಮನ್ನ ಈ ದಿನದ ದೇವರ ವಾಕ್ಯ ನನ್ನ ಪ್ರಿಯರಾದ ಮಕ್ಕಳೇ ನೀವು ಪಾಪ ಮಾಡದಂತೆ ಈ ಮಾತುಗಳನ್ನು ನಿಮಗೆ ಬರೆಯುತ್ತೇನೆ ಯಾವನಾದರೂ ಪಾಪ ಮಾಡಿದರೆ ತಂದೆಯ ಬಳಿಯಲ್ಲಿ ನೀತಿವಂತನಾದ ಏಸು ಕ್ರಿಸ್ತನೆಂಬ ಸಹಾಯಕನು ನಮಗಿದ್ದಾನೆ ಒಂದು ಯೋಹಾನ ಎರಡು ಒಂದು ಒಂದು ವೇಳೆ ನಮ್ಮಲ್ಲಿ ನಂಬಿಕೆ ರಹಿತವಾದ ಪರಿಸ್ಥಿತಿ ಅಥವಾ ಶಾರೀರಿಕ ಬಲಹೀನತೆ ಉಂಟಾಗಿ ಆಗ ಯಾವುದಾದರೂ ಒಂದು ತಪ್ಪು ಮಾಡಿ ದೋಷಿಗಳಾಗಿ ದೇವರ ಚಿತ್ತ ಹಾಗೂ ನಮ್ಮ ವೈಯಕ್ತಿಕ ಆಧ್ಯಾತ್ಮಿಕ ಭಾವನೆಗಳಿಗೆ ವಿರುದ್ಧವಾಗಿ ನಡೆದುಕೊಂಡಲ್ಲಿ ಅದರ ಅರಿವು ನಮ್ಮಲ್ಲಿ ಉಂಟಾಗಿ ದೋಷ ವಿಮುಕ್ತರಾಗುವಂತೆ ನಾವು ಕೂಡಲೇ ಕ್ರಮ ತೆಗೆದುಕೊಂಡು ಕರ್ತನಲ್ಲಿ ಪ್ರಾರ್ಥನಾ ವಿಜ್ಞಾಪಿಸಿಕೊಳ್ಳಬೇಕು ನಮ್ಮ ಬಳಿಯಲ್ಲಿ ಕ್ರಿಸ್ತನ ಅಮೂಲ್ಯ ರಕ್ತದಿಂದ ಪಾವನಗೊಳಿಸಲ್ಪಟ್ಟ ಒಂದು ಯಜ್ಞವೇದಿ ಇರುತ್ತದೆ ಈ ಯಜ್ಞವೇದಿಯ ಮಹತ್ವ ಏನೆಂದರೆ ಅಬ್ರಹಾಮ ಪ್ರಾಣಿಗಳನ್ನು ವಧಿಸಿ ಅವುಗಳ ರಕ್ತದಿಂದ ಪ್ರೋಕ್ಷಿತ ಮಾಡಿ ಕಟ್ಟಿದ ಯಜ್ಞವೇದಿಗಿಂತ ನಮ್ಮ ಯಜ್ಞ ವೇದಿಯು ಅತೀ ಶ್ರೇಷ್ಠವಾಗಿದೆ ಹೀಗಿರಲಾಗಿ ಅಪೋಸ್ತಲನು ಹೇಳಿದ ಪ್ರಕಾರ ಆದುದರಿಂದ ನಾವು ಕರುಣೆಯನ್ನು ಹೊಂದುವಂತೆಯೂ ಆತನ ದಯೆಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವಂತೆಯೂ ಧೈರ್ಯದಿಂದ ಕೃಪಾಸನದ ಮುಂದೆ ಬರೋಣ ಇಬ್ರಿಯ ನಾಲ್ಕು ಹದಿನಾರು